ಎಂಪಿ ಚುನಾವಣೆ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಕೂಡ ಈಗಿನಿಂದಲೇ ಕಸರತ್ತು ನಡೆಸ್ತಾ ಇದರ ಮಧ್ಯೆ ಇದೀಗ ಲೋಕಲ್ ವಾರ್ ರಂಗೇರ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯ ಪಾಲಿಕೆ ಸದಸ್ಯರ ಒಂದು ಅಧಿಕಾರಾವಧಿ ಹದಿನೇಳಕ್ಕೆ ಇದೀಗ ಮೈಸೂರು ಪಾಲಿಕೆ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಹೌದು ಅಂಕಿತಾ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಸಾಕಷ್ಟು ರೀತಿಯಾದಂತಹ ಚುನಾವಣೆಗಳು ಅಥವಾ ವಿಧಾನಸಭಾ ಚುನಾವಣೆಗಳು ಕೂಡ ಏನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ಸೇರಿದಂತೆ ಹಲವು ಪಕ್ಷಗಳು ಬ್ಯುಸಿ ಇದ್ವು ಹಾಗೂ ಮುಂದಿನ ಎಂ ಪಿ ಚುನಾವಣೆ ಕೂಡ ತಯಾರಿಯನ್ನು ನಡೆಸ್ತಾ ಇದ್ವು ಆದರೆ ಭಾಳ ಪ್ರಮುಖವಾಗಿ ಎಂ ಪಿ ಚುನಾವಣೆ ಪೂರ್ವದಲ್ಲೇ ಲೋಕಲ್ ಬಾರ್ ಅಥವಾ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆ ಬರುತ್ತೆ ಎನ್ನುವಂತಹ ಒಂದು ಮಾತು ಏನು ದಟ್ಟವಾಗಿತ್ತು ಇದಕ್ಕೆ ಪೂರಕವಾದಂಥ ಈಗಾಗಲೇ ಇದರ ಒಂದು ಚುನಾವಣಾ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ತಮ್ಮ ಆಪ್ತರು ಆಪ್ತ ಶಾಸಕರ ಒಂದು ಒಂದು ಸಭೆಯಲ್ಲಿ ಅಭಿಪ್ರಾಯವನ್ನು ಪಡೆದು ಈಗಾಗಲೇ ಏನು ಚುನಾವಣೆ ನಡೆಸೋದಕ್ಕೆ ಜನವರಿ ಮೊದಲ ವಾರದಲ್ಲಿ ಚುನಾವಣೆ ಪೂರ್ಣ ಕೊಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಈ ತಿಂಗಳ ನವೆಂಬರ್ ಹದಿನೇಳರಂದು ಸಂಪೂರ್ಣವಾಗಿ ಏನು ಪಾಲಿಕೆ ಸದಸ್ಯರ ಅವಧಿ ಪೂರ್ಣ ಆಗ್ತಿದೆ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ಪ್ರಕ್ರಿಯೆಯಲ್ಲಿರ್ತಕ್ಕಂಥದ್ದು ಯಾಕಂದರೆ ಒಂದು ಪಾಲಿಕೆ ಚುನಾವಣೆ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿರ್ತಕ್ಕಂಥದ್ದು ಹೀಗಾಗಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನವನ್ನು ಪಡೆಯುವಂಥ ಮುಖಾಂತರ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಇಡಬೇಕು ಕಳೆದ ನಾವು ಏಳೆಂಟು ಅವಧಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿಂಗಲ್ ಮೆಜಾರಿಟಿಯನ್ನು ಪಡೆದಿಲ್ಲ ಸಿಂಗಲ್ ಮೆಜಾರಿಟಿಯನ್ನು ಯಾವ ಪಾರ್ಟಿಗಳು ಕೂಡ ಏನು ಅಧಿಕಾರವನ್ನು ಹಿಡಿದಿಲ್ಲ ಸಮ್ಮಿಶ್ರ ಅಥವಾ ಏನು ಮೈತ್ರಿಯನ್ನು ಮಾಡಿಕೊಂಡೇ ಅಧಿಕಾರವನ್ನು ಇಡ್ದಿರ್ತಕ್ಕಂಥದ್ದು ಹೀಗಾಗಿ ಸಿಂಗಲ್ ಮೆಜಾರಿಟಿಯ ಸ್ಥಾನವನ್ನು ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ಥಳೀಯ ಹಾಗೂ ಸ್ಥಳೀಯ ಮಟ್ಟದ ಮುಖಂಡರುಗಳ ಸಭೆಯನ್ನು ಕೂಡ ಮಾಡಿದರು ಹಾಗೂ ಅವರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಏನು ಈ ಒಂದು ಚುನಾವಣೆ ಬಂದರೆ ಈ ಒಂದು ಚುನಾವಣೆಯನ್ನು ನಡೆಸೋಕ್ಕಿದ್ದ ಪೂರ್ವ ತಂತ್ರಗಾರಿಕೆ ಅಂದರೆ ಮೀಸಲಾತಿಯನ್ನು ನಿಗದಿ ಮಾಡ್ತಕ್ಕಂಥದ್ದು ಈಗಾಗಲೇ ಮೈಸೂರು ನಗರ ಪಾಲಿಕೆಯಲ್ಲಿ ಅರವತ್ತೈದು ವಾರ್ಡ್ಗಳೇನಿದೆ ಈ ಅರವತ್ತೈದು ವಾರ್ಡ್ಗಳಲ್ಲೂ ಕೂಡ ಮೀಸಲಾತಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ತಮ್ಮ ತಮ್ಮ ಆಪ್ತರಿಗೆ ಅನುಕೂಲ ಆಗುವಂಥ ಮೀಸಲಾತಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು ದುಂಬಾಲನ್ನು ಬಿದ್ದಿದ್ದಾರೆ ಹೀಗಾಗಿ ಅವರ ಮುಖಂಡರು ಶಾಸಕರ ಮೂಲಕ ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಚುನಾವಣಾ ಪ್ರಕ್ರಿಯೆ ಸಾಕಷ್ಟು ಜೋರಾಗಿರ್ತಕ್ಕಂಥದ್ದು ಏನು ಬಹುತೇಕ ವಾರ್ಡ್ಗಳಲ್ಲಿ ಅಥವಾ ಏನು ಬಿ ಜೆ ಪಿಯ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಥವಾ ಗೆದ್ದಿರುವಂತಹ ಬಿ ಜೆ ಪಿಯ ಪಾಲಿಕೆ ಸದಸ್ಯರೇನಿರ್ತಾರೆ ಅವರ ಒಂದು ಮೀಸಲು ಸ್ಥಾನ ಕೂಡ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಇದೊಂದು ಅವಕಾಶ ಇರತಕ್ಕಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಹಲವಾರು ತಂತ್ರಗಾರಿಕೆಗಳು ಕೂಡ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಈ ನಗರಾಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ಪಡೆದಿರ್ತಕ್ಕಂಥದ್ದು ಅಥವಾ ರೋಸ್ಟರ್ ಮೆಥೆಡ್ನಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಮಹಿಳಾ ವಾರ್ಡ್ಗಳನ್ನ ಜನರಲ್ ಮಾಡ್ತಕ್ಕಂಥದ್ದು ಹೀಗೆ ಅನೇಕ ತಂತ್ರಗಾರಿಕೆಗಳು ಕೂಡ ನಡೀತದೆ ಈ ನಿಟ್ಟಿನಲ್ಲಿ ಶಾಸಕರುಗಳ ಮೂಲಕ ಕೂಡ ಅಥವಾ ಏನು ತಮ್ಮ ಆಪ್ತರ ಅಥವಾ ಮುಖಂಡರುಗಳ ಮೂಲಕ ಕೂಡ ಆಕಾಂಕ್ಷಿಗಳು ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಜನವರಿ ಮೊದಲ ವಾರದಲ್ಲಿ ಚುನಾವಣೆಯೇ ಅನೌನ್ಸ್ ಆಗುತ್ತೆ ಎನ್ನುವಂತಹ ಮಾಹಿತಿ ಇದೆ ಏನು ಲೋಕಸಭೆ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಈ ಒಂದು ಪಾಲಿಕೆ ಚುನಾವಣೆಯನ್ನು ನಡೆಸೋದಾದರೆ ಅಲ್ಲಿ ಬರುವಂತಹ ಫಲಿತಾಂಶ ಏನಿದೆ ಅದು ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗ್ತಿದೆ ಹಾಗೂ ಕಾರ್ಯಕರ್ತರು ಕೂಡ ಸಾಕಷ್ಟು ಉರುಪಿನಿಂದ ಕೆಲಸ ಮಾಡ್ತಾರೆ ಎನ್ನುವಂತಹ ಮಾತು ಕೂಡ ಇದೆ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಾಗಿರುವಂತಹ ಪಂಚ ಗ್ಯಾರಂಟಿಗಳೇನಿದೆ ಇವು ಕೂಡ ಈ ಒಂದು ಚುನಾವಣೆಯ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋದು ಕೂಡ ರಾಜಕೀಯ ಲೆಕ್ಕಾಚಾರ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಅಥವಾ ಏನು ಸ್ಥಳೀಯ ಮಟ್ಟದ ಎಲೆಕ್ಷನ್ಸ್ ಏನಿದೆ ಈ ಎಲೆಕ್ಷನ್ಸ್ನ ಏನು ತಡ ಮಾಡೋದಿಲ್ಲ ನಿಗದಿತ ಸಮಯಕ್ಕೆ ಮಾಡ್ತಕ್ಕಂಥದ್ದು ಹಾಡಿಕೆ ಹೀಗಾಗಿ ಏನು ಕಳೆದ ಬಿ ಜೆ ಸರ್ಕಾರದಲ್ಲಿ ಸಾಕಷ್ಟು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ತಡ ಮಾಡಿದರು ಅಥವಾ ಮೇಯರ್ ಚುನಾವಣೆ ಒಳಗೊಂಡಂತೆ ಸಾಕಷ್ಟು ವಿಳಂಬ ಆಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಚುನಾವಣೆ ಮಾಡೋ ಮಾಡ್ತೀವಿ ಎನ್ನುವಂಥ ಮಾತು ಕೂಡ ಹೇಳಿದರು ಇದು ಇದರ ಸಂಬಂಧ ಬೈರ್ತಿ ಸುರೇಶ್ ಅವರು ಕೂಡ ನಗರಾಭಿವೃದ್ಧಿ ಸಚಿವರಾದಂತಹ ಬೈತ್ರಿ ಸುರೇಶ್ ಅವರು ಕೂಡ ಏನು ಬಹಿರಂಗವಾದಂಥ ಹೇಳಿಕೆ ಕೊಟ್ಟಿದ್ದರು ನಿಗದಿತ ಸಮಯಕ್ಕೆ ಚುನಾವಣೆ ಮಾಡೋದು ನಮ್ಮ ಪ್ರತಿಥಿಗಾಗಿ ನಾವು ಚುನಾವಣೆ ನಡೆಸ್ತೇವೆ ಅಂತೇಳಿ ಹೀಗಾಗಿ ಲೋಕಲ್ ವಾರ್ಗೆ ಈಗಾಗಲೇ ಸಂಪೂರ್ಣವಾಗಿ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳ ನಾಯಕರುಗಳು ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂಕಿತ ಧನ್ಯವಾದ ಯಶಸ್ಮಾತುರ್ ತಮ್ಮೆಲ್ಲ ಮಾಹಿತಿಗಾಗಿ